ಈ ಪೋಸ್ಟ್ ಲಾಕ್ಡೌನ್ ಸೆಮಿ ಅನ್ಲಾಕ್ ಪೀರಿಯಡ್ ಏನಿದೆ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ರಿಲೀಸ್ಗೆ ಪರ್ಫೆಕ್ಟ್ ಟೈಮಿಂಗ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈ ಬಿಗ್ ಬಜೆಟ್ ಮಾಸಿ ಸಿನಿಮಾಗಳು ಹೆದರಿ ಮನೇಲಿ ಕೂತಿರೋದ್ರಿಂದ ಅವುಗಳ ಅಬ್ಬರ ಇಲ್ದಲೇನೆ ಈ ಸಿನಿಮಾಗಳು ಆರಾಮಾಗಿ ಗುರುತಿಸ್ಕೋತಾ ಇವೆ. ಹೋದ ವಾರ ಆಕ್ಟ್ 1978 ಚಿತ್ರ ರಿಲೀಸ್ ಆಗಿ ಸಾಕಷ್ಟು ಯಶಸ್ಸನ್ನ ಕಂಡಿದೆ. ಸೊ ಈ ವಾರ ಅದೇ ರೀತಿಯ ಮತ್ತೊಂದು ಸದಭಿರುಚಿಯ ಚಿತ್ರ ರಿಲೀಸ್ ಆಗಿದೆ. ನಾನು ನಿಮ್ಮ ಕಣ್ಣಿಗೆ ಅಗ್ನಿ ಅಂಡ್ ಇವತ್ತು ನಾವು ವಿಮರ್ಶೆ ಮಾಡ್ತಿರೋದು ಅರಿಷಡ್ ವರ್ಗ ಅನ್ನೋ ಕನ್ನಡ ಚಿತ್ರವನ್ನು. ಈ ಸಿನಿಮಾ ಅದರ ಟ್ರೈಲರಿಂದಲೇ ಸಾಕಷ್ಟು ಕ್ಯೂರಿಯಾಸಿಟಿ ಉಂಟು ಮಾಡಿತ್ತು. ಯಾಕಂತಂದರೆ ಒಂದು ಥ್ರಿಲ್ಲರ್ ಟಚ್ ಇದ್ರೂ ಕೂಡ ಕಂಟೆಂಟ್ ಕಾಣಿಸ್ತಾ ಇತ್ತು. ಆ ಕಂಟೆಂಟ್ ಏನು ಅಂತ ನೋಡ್ಕೊಂಬರೋದಕ್ಕೇನೆ ಇವತ್ತು ನಾನು ಥಿಯೇಟ್ರಿಗೆ ಹೋಗಿದ್ದೆ. ಈ ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂತಂದರೆ ಸಿನಿಮಾ ಶುರುವಾಗೋದು ಒಂದು ಕೊಲೆಯಿಂದ. ಟ್ರೈಲರ್ ನೋಡಿದ್ರೆ ಆಲ್ರೆಡಿ ಗೊತ್ತೇ ಇರುತ್ತೆ, ಒಬ್ಬ ಪ್ರೊಡ್ಯೂಸರ್ ಅಂದರೆ ಇಲ್ಲಿ ನಮ್ಮ ಅವಿನಾಶ್ ಅವರ ಕೊಲೆ ಆಗುತ್ತೆ. ಆ ಕೊಲೆಗೆ ಸಂಬಂಧಿಸಿದಂತೆ ಒಂದಷ್ಟು ಜನ ಸಿಕ್ಕಾಕೋತಾರೆ. ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ, ಯಾಕೆ ಕೊಲೆ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು ಅಂತ. ಕತೆ ಅದೇ ರೀತಿ ನಿಧಾನಕ್ಕೆ ಅನ್ರಾವೆಲ್ ಆಗ್ತಾ ಹೋಗುತ್ತೆ. ಇದೊಂದು ನ್ಯೂ ನುವಾರ್ ಥ್ರಿಲ್ಲರ್, ಅಂದರೆ ಸ್ಲೋ ಬರ್ನರು. ನಿಮಗೆ ಫಸ್ಟಿನೇ ಸಡನ್ ಆಗಿ ಟ್ವಿಸ್ಟ್ ಟರ್ನ್ಸ್ ಬರುತ್ತೆ ಅಂತಲ್ಲ. ಕತೆ ಚೆನ್ನಾಗಿ ಅನ್ರಾವೆಲ್ ಆಗೋದ್ರಿಂದ ಪಾತ್ರಗಳನ್ನ ತುಂಬ ಚೆನ್ನಾಗಿ ಡ್ವೆಲ್ ಮಾಡ್ತಾ ಹೋಗ್ತಾರೆ. ನನಗೆ ಇಷ್ಟ ಆಗಿದ್ದು ಅಂತಂದರೆ ಇದರ ಫಸ್ಟ್ ಹಾಫು ತುಂಬ ಚೆನ್ನಾಗೇ ಸೆಟಪ್ ಮಾಡ್ತಾರೆ. ನರೇಷನ್ನು ಸ್ಲೋ ಇದ್ದರೂ ಕೂಡ ಸ್ಕ್ರೀನ್ ಪ್ಲೇ ಟೈಟ್ ಆಗಿತ್ತು. ಆ ಕ್ಯಾರೆಕ್ಟರ್ನ ಡ್ವೆಲ್ ಮಾಡೋ ರೀತಿ ಆ್ಯಂಡ್ ಆ ಸಬ್ಜೆಕ್ಟು ತುಂಬಾ ಬೋಲ್ಡ್ ಆಗಿತ್ತು ಅಂತ ಅನ್ನಿಸ್ತು. ಫಸ್ಟ್ ಹಾಫ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಡಿಫ್ರೆಂಟ್ ಆ್ಯಂಗಲಲ್ಲೇ ತೊಗೊಂಡು ಹೋಗ್ತಾರೆ. ಮೇಲ್ನೋಟಕ್ಕೆ ಥ್ರಿಲ್ಲರ್ ಅನಿಸಿದ್ರೂ ಇದೊಂದು ಬಣ್ಣದ ಬದುಕನ್ನು ಡ್ವೆಲ್ ಮಾಡುವಂಥ ಚಿತ್ರ. ಸೊ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಏನೇನು ನಡೀತಾ ಇರುತ್ತೆ, ನಮ್ಮ ಸೊಸೈಟಿಲಿ ನಾವು ಯಾವ್ಯಾವ ಎಲಿಮೆಂಟ್ನ ಅವಾಯ್ಡ್ ಮಾಡ್ತೀವಿ, ಆ ಎಲಿಮೆಂಟ್ನ ತರೋದ್ರಿಂದ ಸೊ ತುಂಬಾ ಒಂದು ಬೋಲ್ಡ್ ಸಬ್ಜೆಕ್ಟು. ಆ ಸಬ್ಜೆಕ್ಟ್ ನನಗೆ ಇಷ್ಟ ಆಯಿತು. ಸ್ಲೋ ಆಗಿದ್ದರೂ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ನಿಸ್ತು. ಇನಿಷಿಯಲಿ ನರೇಷನ್ನು ಲೀನಿಯರ್ ಆಗಿ ಹೋಗ್ತಾ ಇದೆ, ಸುಮ್ಮನೆ ಏನೋ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗ್ತಾ ಇದೆ ಅಂತ ಅನಿಸಿದ್ರೂ ಕೂಡ ಆಮೇಲೆ ನಿಧಾನಕ್ಕೆ ರಿಯಲೈಸ್ ಆಗೋದೇನಪ್ಪ ಅಂತಂದರೆ ಇದರಲ್ಲಿ ಒಂದು ಉಳಿದವರು ಕಂಡಂತೆ ಟಚ್ ಇದೆ ಅಂತ. ಯಾಕಂತಂದರೆ ಆ ಸಿನಿಮಾ ಥರ ಇದೆ ಅಂತಲ್ಲ, ಪರ್ಸ್ಪೆಕ್ಟಿವ್ ಬರ್ತಾ ಹೋಗುತ್ತೆ. ಸೊ ಆ ಪರ್ಸ್ಪೆಕ್ಟಿವ್ ಬರ್ತಾ ಇರೋದ್ರಿಂದ ಕತೆ ಕೀಪ್ಸ್ ಯು ಗೆಸ್ಸಿಂಗ್, ಏನಾಯಿತು, ಏನಾಗಿರ್ಬೋದು ಅಂತ ಎಲಿಮೆಂಟ್ ಏನಿದೆ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಹಾಗೆಯೇ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದ ಮತ್ತೊಂದು ಎಲಿಮೆಂಟ್ ಅಂತಂದರೆ ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಂದರೆ ಆ ಸೀಕ್ವೆನ್ಸ್ಗೆ ಆ ಮ್ಯೂಸಿಕ್ಗೆ ಸ್ವಲ್ಪ ಕನೆಕ್ಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಕ್ಲೀಶೇಡ್ ಮ್ಯೂಸಿಕ್ ಇಲ್ಲ, ಬಟ್ ರಿಫ್ರೆಶಿಂಗ್ ಆಗಿತ್ತು. ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಡುಗಳು ತುಂಬಾ ಚೆನ್ನಾಗಿದ್ವು ಅಂತ ಅನ್ನಿಸ್ತು, ತುಂಬಾ ಅರ್ಥಗರ್ಭಿತವಾಗಿದ್ವು. ಸೀಕ್ವೆನ್ಸಸ್ ಬಂದಾಗ ಇದಕ್ಕಿಂತ ಮುಂಚೆ ನಾನು ಹಾಡನ್ನ ಕೇಳಿರಲಿಲ್ಲ, ಬಟ್ ಕತೆ ಹೋಗಬೇಕಾದ್ರೆ ಸಿನಿಮಾದಲ್ಲಿ ಆ ಹಾಡುಗಳು ಬಂದಾಗ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಆ ಕತೆಗೆ ಮತ್ತೊಂದು ಡೆಪ್ತ್ ಕೊಡ್ತಾ ಇತ್ತು, ಒಂದು ಡಿಫ್ರೆಂಟ್ ಫೀಲ್ ಕೊಡ್ತಾ ಇತ್ತು. ಇನ್ನು ನೆಗೆಟಿವ್ಸ್ ಅಥವಾ ವಾಟ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಹೇಳಬೇಕು ಅಂತಂದರೆ ಸೆಕೆಂಡ್ ಹಾಫ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಅನ್ನಿಸ್ತು. ಫಸ್ಟ್ ಹಾಫು ತುಂಬಾ ಚೆನ್ನಾಗಿ ಸೆಟಪ್ ಮಾಡಿದ್ರು, ಒಂದು ಬೋಲ್ಡ್ ಸಬ್ಜೆಕ್ಟ್ನ ತೊಗೊಂಬಂದಿದ್ರು, ನರೇಷನ್ ಸ್ಲೋ ಆಗಿದ್ರೂ ಕೂಡ ಸ್ಕ್ರೀನ್ ಪ್ಲೇ ಟೈಟ್ ಆಗಿತ್ತು. ಬಟ್ ಸೆಕೆಂಡ್ ಹಾಫಲ್ಲಿ ಎಲ್ಲೋ ಒಂದು ಕಡೆ ನರೇಷನ್ ಅದೇ ಪೇಸಲ್ಲಿ ಹೋದರೂ ಕೂಡ ಸ್ಕ್ರೀನ್ ಪ್ಲೇ ಮಿಸ್ ಆಗೋದ್ರಿಂದ ಡ್ರ್ಯಾಗ್ ಆಗ್ತಾ ಹೋಯಿತು. ಮೇಯ್ನ್ ಆಗಿ ಮಿಸ್ ಹೊಡೆಯೋದು ಅಂತಂದರೆ ಕಂಟೆಂಟು. ನಾ ಸ್ಟಾರ್ಟಿಂಗಲ್ಲಿರೋ ಕಂಟೆಂಟ್ನ ಡೆವಲಪ್ ಮಾಡ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಟ್ವಿಸ್ಟೋ ಟರ್ನೋ ಕೊಡೋದಕ್ಕೆ ಹೋಗಿ ಆ ಫಸ್ಟ್ ಹಾಫಲ್ಲಿ ಮಾಡಿದ ಎಫರ್ಟ್ ಎಲ್ಲ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ವೇಸ್ಟ್ ಆಗೋಗುತ್ತೆ. ಕತೆ ಡಿಫ್ರೆಂಟ್ ಟರ್ನ್ ತೊಗೊಂಡಾಗ ಆ ಡೆಪ್ತ್ ಮಿಸ್ ಆಗ್ತಾ ಹೋಗುತ್ತೆ. ಹಾಗೆಯೇ ಇದೊಂದು ಮಸಾಲಾ ಫ್ಲಿಕ್ ಆಗಿರಲಿಲ್ಲ, ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾನೇ ಆದ್ರಿಂದ ಪಾತ್ರ ಪೋಷಣೆಗೆ ಇನ್ನೂ ಸ್ವಲ್ಪ ಒತ್ತು ಕೊಡಬೇಕಿತ್ತು ಅಂತ ಅನಿಸ್ತು. ಫಸ್ಟ್ ಹಾಫ್ ಚೆನ್ನಾಗಿ ಸೆಟ್ ಮಾಡ್ತಾರೆ, ಒಂದು ಎರಡು ಮೂರು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ತೊಗೊಂಬರ್ತಾರೆ. ಸೊ ಸೆಕೆಂಡ್ ಹಾಫಲ್ಲಿ ಉಳಿದ ಕ್ಯಾರೆಕ್ಟರ್ಗಳು ಬರ್ತಾರೇನೋ ಅಂತ ಅಂದ್ಕೊಂಡ್ರೆ ಅವ್ರು ಯಾರೂ ಬರೋದಿಲ್ಲ. ಅರಿಷಡ್ ವರ್ಕ ಅಂತ ತೋರಿಸಿದಾಗ ಅಲ್ಲಿ ಸಂಯುಕ್ತ ಹೊರನಾಡ್ ಅವರಿದ್ದಾರೆ, ದೇಶಪಾಂಡೆ ಅವರಿದ್ದಾರೆ, ಪ್ರತಿಯೊಂದು ಕ್ಯಾರೆಕ್ಟರ್ ಇದೆ, ಬಟ್ ಆ ಕ್ಯಾರೆಕ್ಟರ್ಗಳಿಗೆ ವೆಯ್ಟೇಜೇ ಇಲ್ಲ, ಇಂಪಾರ್ಟೆನ್ಸೇ ಇಲ್ಲ, ಒಂದು ಬ್ಯಾಕ್ ಸ್ಟೋರಿ ಅನ್ನೋದಿಲ್ಲ ಅಥವಾ ಡೆಪ್ತ್ ಅನ್ನೋದಾಗಲಿ ಇಲ್ಲ. ಸೊ ಅದು ಮಿಸ್ ಆಗ್ತಾ ಹೋಗುತ್ತೆ. ಹಾಗೇನೆ ಇಲ್ಲಿ ಪೊಲೀಸ್ ಆಫೀಸರ್ ರೋಲ್ ಏನಿದೆ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ, ಅಂದರೆ ಆ್ಯಸ್ ಅ ರಫ್ ಅಂಡ್ ಆಫ್ ಕ್ಯಾರೆಕ್ಟರ್ ಅಂತ ಬರುತ್ತೆ. ಬಟ್ ಒನ್ಸ್ ಅಗೇನ್ ಅದು ತುಂಬಾ ಫ್ಲಾಟ್ ಆಗೋಯಿತು ಕ್ಯಾರೆಕ್ಟರು. ಆ ಕ್ಯಾರೆಕ್ಟರ್ ಕೆಲವು ಕೆಲಸಗಳನ್ನ ಯಾಕೆ ಮಾಡ್ತಾರೆ, ವಾಟ್ ಈಸ್ ಆ್ಯಕ್ಚುಲಿ ಡ್ರೈವಿಂಗ್ ಇಟ್ ಅಂತ ತೋರಿಸಿಲ್ಲ. ಕೆಲವು ಮಾಂಟೇಜ್ ಶಾರ್ಟ್ಸ್ ಇದೆ ಆ ಕ್ಯಾರೆಕ್ಟರ್ ಬಗ್ಗೆ ತೋರಿಸೋದಕ್ಕೆ, ಬಟ್ ಎಲ್ಲೋ ಒಂದು ಕಡೆ ಅದು ಕನೆಕ್ಟ್ ಆಗಲಿಲ್ಲ. ಕ್ಲೈಮ್ಯಾಕ್ಸಿಗೆ ಬಂದಾಗಲೂ ಕೂಡ ಕೆಲವು ಪ್ರಶ್ನೆಗಳು ಉಳಿಯೋದು ಈ ಕ್ಯಾರೆಕ್ಟರ್ ಏನು ಮಾಡ್ತಾ ಇದೆ ಅಂತ. ಸೊ ಎಸ್ಪೆಷಲಿ ಹೊರನಾಡ್ ಅವರ ಕ್ಯಾರೆಕ್ಟರ್, ದೇಶಪಾಂಡೆ ಅವರ ಕ್ಯಾರೆಕ್ಟರ್, ಪೊಲೀಸ್ ಅವರ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಡೆವಲಪ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಸೆಕೆಂಡ್ ಹಾಫ್ ಕಂಟೆಂಟ್ ಇನ್ನೂ ಸ್ವಲ್ಪ ಟೈಟ್ ಆಗಿರಬೇಕಾಗಿತ್ತು. ಟ್ವಿಸ್ಟ್ ಕೊಡೋದಕ್ಕೂ ಅಥವಾ ಕತೆನ ಒಂದು ಬೇರೆ ರೀತಿ ತೊಗೊಂಡು ಹೋಗೋದಕ್ಕೆ ಹೋಗಿ ಅಥವಾ ಎಂಟರ್ಟೈನ್ಮೆಂಟ್ ಮಸಾಲಾ ಟಚ್ ಕೊಡೋದಕ್ಕೆ ಹೋದ್ರೆ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಯಿತು. ಸೊ ಓವರಾಲ್ ಹೇಳಬೇಕು ಅಂತಂದರೆ ಖಂಡಿತ ಒಂದು ಒಳ್ಳೆಯ ಪ್ರಯತ್ನ, ಒಂದು ಗೊತ್ತಿರೋ ಜಾನರ್ನೇ ತೊಗೊಂಡು ಅದಕ್ಕೆ ಒಂದು ಡಿಫ್ರೆಂಟ್ ರೀತಿಯ ಟ್ರೀಟ್ಮೆಂಟ್ ಮಾಡೋದಕ್ಕೆ ಹೋಗಿದರೆ ಒಂದು ಬೋಲ್ಡ್ ಸಬ್ಜೆಕ್ಟ್ನ ತೊಗೊಂಡು ಬಂದಿದ್ದಾರೆ. ಫಸ್ಟ್ ಹಾಫಲ್ಲಿ ಸಕ್ಸೀಡ್ ಆಗ್ತಾರೆ, ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಎಡುವುದರಿಂದ ಎಲ್ಲೋ ಒಂದು ಕಡೆ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಲಿಲ್ಲ. ಬಟ್ ನೀವೇನಾದರೂ ಮೂವಿ ಬಫ್ ಆಗಿದ್ರೆ ಈ ಸಿನಿಮಾನ ಆರಾಮಾಗಿ ಒಂದ್ಸಲ ನೋಡ್ಬೋದು. ಇದು ನನ್ನ ರಿವ್ಯೂ, ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ
ಸಬ್ಸ್ಕ್ರೈಬ್ ಮಾಡಿಲ್ದೆ ಹೋದ್ರೆ ಇದೇ ರೀತಿ ವಿಮರ್ಶೆ ಮತ್ತು ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಲೇ ಬಿಡಿ. ಧನ್ಯವಾದಗಳು ನೋಡಿದ್ದಕ್ಕೆ.